ಇಲ್ಲಿ ಐಟಮ್ ಏನೇನು ಉಂಟು ಇಲ್ಲಿ ಉಂಟು ನೋಡಿ, ಖರ್ಜೂರ ಮತ್ತು ಬೆಲ್ಲ ಮತ್ತು ಹನಿ ಇಲ್ಲಿ ಉಂಟು. ಹಾಯ್ ಫ್ರೆಂಡ್ಸ್, ಈಗ ನಮ್ಮದು ಮತ್ತೊಂದು ವೀಡಿಯೋ, ಅದು ಎರಿಟ ಮಸಾಲ ವತಿಯಿಂದ ನಾವು ಮಾಡ್ತಾ ಇದ್ದೇವೆ. ಅದು ಖರ್ಜೂರ ಸಾಸನ್ನು ನಾವು ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ಲಿಕ್ಕೆ ಇದ್ದೇವೆ ಈಗ. ಅಂತಂದರೆ ನಾವು ಆಲ್ರೆಡಿ ಈಗ 5 ವೀಡಿಯೋ ನೀವು ನೋಡಿದ್ದೀರಿ ನಮ್ಮದು. ಈಗ ಇದು ಸಿಂಪಲಾಗಿ ಒಂದು ಖರ್ಜೂರ ಸಾಸನ್ನು ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸಿಕೊಡ್ತಾ ಇದ್ದೇವೆ. ಮತ್ತು ನಾವೆಲ್ಲ ಚಪಾತಿ ತಿನ್ನೋದಾದರೂ ಅಥವಾ ಬ್ರೆಡ್ ತಿನ್ನೋದಾದರೂ ನಾವು ಸಾಸ್ ಅಥವಾ ಬೇರೆ ಜ್ಯಾಮ್ಗಳನ್ನು ಯೂಸ್ ಮಾಡ್ತೇವೆ. ನೀವು ಇದನ್ನು ಯೂಸ್ ಮಾಡಿದ್ರೆ ಹೆಲ್ದಿ ಆಗಿರುತ್ತೆ, ಯಾಕಂತೇಳಿ ಈ ಖರ್ಜೂರ 6 ವಿಟಮಿನನ್ನು ಹೊಂದಿಕೊಂಡಿದೆ. ಮತ್ತು ಅದು ನಮ್ಮ ಏನಾದರೂ ಒಂದೊಳ್ಳೆ ಡಯಾಬಿಟೀಸ್ ಯಾವುದು ಇದ್ದರೂ ಕೂಡ ಅದು ಖರ್ಜೂರ ತಿಂದರೆ ಯಾವುದೇ ಎಫೆಕ್ಟ್ ಇರುವುದಿಲ್ಲ. ಮತ್ತು ನಾವು ಅದಕ್ಕೆ ಹನಿಯನ್ನು ಕೂಡ ಯೂಸ್ ಮಾಡ್ತೇವೆ. ಹನಿ ಅಂತೇಳಿದ್ರೆ ತುಂಬ ಜ್ಞಾನಕ್ಕೆ ತುಂಬ ಒಳ್ಳೆಯದದು. ಮತ್ತು ನಾವು ಅದಕ್ಕೆ ಬೆಲ್ಲ ಕೂಡ, ಬೆಲ್ಲ ಅಂತೇಳಿದ್ರೆ ನಿಮಗೆ ಡೈಜೆಷನ್ಗೆ ತುಂಬ ಒಳ್ಳೆ ಇರ್ತದೆ. ನೀವು ಅದನ್ನು ಯೂಸ್ ಮಾಡಿ ನೋಡಿ, ಮತ್ತು ನಾವು ಈಗ ಮಾಡ್ತೇವೆ ಹೇಗೆ ಮಾಡ್ತೇವೆ ಅದನ್ನು ನೀವು ನೋಡಿ ಸ್ವಲ್ಪ. ಯಾಕಂದರೆ ಡೈರೆಕ್ಟ್ ಬೆಲ್ಲವನ್ನು ಹಾಕಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ನೀರು ಹಾಕಬೇಕಾಗ್ತದೆ. ಅದಕ್ಕೆ ಈಗ ನಾವು ಬೆಲ್ಲವನ್ನು ಹಾಕ್ತೇವೆ. We have prepared dates paste via grinding dates so it becomes easy. Now mix the jaggery solution with the dates paste and stir it well. Add honey. ಈಗ ಖರ್ಜೂರ ಸಾಸ್, ಡೇಟ್ ಸಾಸ್ ರೆಡಿಯಾಗಿದೆ. ಇದು 1 ಚಮಚ ನೀವು ರಾತ್ರಿಗೆ ಮಲಗುವಾಗ ಮಕ್ಕಳಿಗೆ ಊಟ ಆದ ನಂತರ ಕೊಡೋದಾದರೂ ಕೂಡ ಅದು ತುಂಬ ಹೆಲ್ದಿಯಾಗಿರ್ತದೆ. ಮತ್ತು ಅಂತಂದರೆ ಡೈಜೆಷನ್ಗೆ ತುಂಬ ಒಳ್ಳೆಯದಾಗ್ತದೆ, ಮಕ್ಕಳಿಗೆ ತುಂಬ ಡೈಜೆಷನ್ಗೆ ಒಳ್ಳೆಯದಾಗ್ತದೆ. ಮತ್ತು ಈ 3 ಐಟಮ್ ಕೂಡ, ಅಂತಂದರೆ ಖರ್ಜೂರ ಮತ್ತು ಹನಿ ಮತ್ತು ಬೆಲ್ಲ, ಆ 3 ಐಟಮ್ ಕೂಡ ತುಂಬ ಒಳ್ಳೆಯದು. ಯಾಕಂತಂದರೆ ನಮ್ಮ ನೀವು ಇದರಲ್ಲಿ ಆಯುರ್ವೇದ ಇದರಲ್ಲಿ ನೀವು ನೋಡೋದಾದರೆ ಸಹ ಅದು ಈ 3 ಐಟಮ್ ತುಂಬ ಹೆಲ್ಪ್ ಆಗ್ತದೆ. Please like, subscribe.